ನಾನೇನು ಮಾಡಬೇಕಂತ ನಿಮ್ಗೇನು ಹೇಳಬೇಕು? ಆಲ್ರೆಡಿ ನಾನು ದೂರು ಕೊಟ್ಟಿದ್ದೀನಿ, ನಾನು ನಾನು ಡೆಫಮೇಷನ್ ಕೇಸ್ ಹಾಕಿದ್ದೀನಿ, ನ್ಯಾಯಾಲಯ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀನಿ, ಆಮೇಲೆ ಪೊಲೀಸವ್ರು ತನಿಖೆ ಮಾಡ್ತಾರೆ. ನಮ್ಮ ರಾಜ್ಯದ ಪೊಲೀಸ್ ಯಾವ ರಾಜ್ಯದಲ್ಲೂ ಇಲ್ಲ, ನಮ್ಮ ರಾಜ್ಯದಲ್ಲಿರೋ ಪೊಲೀಸ್ ಅವರು ಯಾವ ರಾಜ್ಯದಲ್ಲಿ ನಂಬರ್ ಒನ್ ಪೊಲೀಸ್ ಅಂದರೆ ಕರ್ನಾಟಕ. ಅವ್ರ ಬಗ್ಗೆ ನನ್ನ ವಿಶ್ವಾಸ ಇದೆ, ಪೊಲೀಸವ್ರ ಬಗ್ಗೆ ನನ್ನ ವಿಶ್ವಾಸ ಇದೆ. ಆ ತನಿಖೆ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳಿದ ತಕ್ಷಣ ನಾನು ಇಲ್ಲ ಅಂದ ತಕ್ಷಣ ನೀವು ಒಪ್ಕೊಂತೀರಾ ಅಥವಾ ತೋರಿಸ್ತೀರಾ ನೀವು ನಮ್ಮ ಮಾಧ್ಯಮದಲ್ಲಿ? ನಾನು ಯಾರು ನೋಡಿ ಸರ್, ನಾನು ಏನು ಹೇಳೋದು, ಅವ್ರು ಏನು ದಾಖಲೆ ಇದೆ ಕೊಳ್ಳಿ, ನನ್ನ ಅಭ್ಯಂತರ ಇಲ್ಲ. ಅವ್ರು ಒಳ್ಳೇದು ಕೆಲಸ ಮಾಡ್ತಾಯಿದ್ದಾರೆ, ಪ್ರಕಾಶ್ ಸಂಪಗಿಯವರು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ. ಈ ಡ್ರಗ್ಸ್ ವಿಚಾರ ಅವ್ರು ಹೋರಾಟ, ಅವ್ರು ನೇರವಾಗಿ ಮೊನ್ನೆ ಏನಾದರೂ ಪ್ರೆಸ್ ಮೀಟ್ ಮಾಡುವಾಗ ಸಿ ಸಿ ಪಿಯಿಂದ ಬಂದಾದಮೇಲೆ ಜಮೀರ್ ಅವ್ರದ್ದು ಯಾವ ಯಾವ ಇದಲ್ಲೂ ಯಾವ ಅಂಗಲ್ಲೂ ದೂರ ದೂರನೂ ಅವ್ರು ಡ್ರಗ್ಸ್ ವಿಚಾರದಲ್ಲಿ ಇಲ್ಲ. ಫಾಜಿಲ್ ಅವ್ರದ್ದು ಏನು ಸಂಬಂಧ ಅಂತ ಹೇಳ್ತಾರೆ. ಈಗ ನಾನು ಮುಂಚೆನೇ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ಫಾಜಿಲ್ ನನ್ನ ಪರಿಚಯ ಇಲ್ಲ ಅಂತ ಹೇಳಿನ, 4 ವರ್ಷ ಹಿಂದೆ ಪರಿಚಯ ಇದ್ದ ನಂತ ಬರೋನು ಹೋಗೋನು. ನೆನ್ನೆ ನಮ್ಮ ನಾಯಕರು ಸಿದ್ದರಾಮಯ್ಯವ್ರು ಏನಂದರು, ಯಾರೋ ಒಬ್ಬ ಕಳ್ಳ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡ ತಕ್ಷಣ ಅವ್ನು ನಾನು ಕಳ್ಳ ಹಾಕ್ತೀನಾ? ನೀವು ವಿಚಾರಿಸ್ಕೊಳ್ಬೇಕು ಸರ್. ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಕೊಡಿ, ಒಂದೊಂದಿಗೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಕಂಪ್ಲೀಟ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವುದೋ ಇವರು ನಾವು ರಾಜಕಾರಣಿಗಳು, ಯಾರೋ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡು ಫೋಟೋ ನೀವು ತೊಗೊಂಡ ತಕ್ಷಣ ನಾವು ಅದಕ್ಕೆ ಇನ್ವಾಲ್ವ್ಮೆಂಟಾ? ನೀವು ಹೇಳಿ ಎಷ್ಟು ಜನ ತಾವು ಫೋಟೋ ತೊಗೊಳ್ಳಲ್ಲ ನಾವು? ನಿಮ್ಮ ಮಾಧ್ಯಮದವ್ರು ಯಾರು ತಾವು ಫೋಟೋ ತೊಗೊಳ್ಳಲ್ಲ? ಯಾರೋ ಬಂದು ಅಭಿಮಾನಕ್ಕೋಸ್ ನಿಮ್ಮ ತವ ಸರ್ ಒಂದು ಫೋಟೋ ಹಿಡಬೇಕು ಸರ್ ಅಂದರೆ ಫೋಟೋ ಹಿಡ್ಕೊಂಡು ಅವ್ನು ತಪ್ಪು ಮಾಡಿದ್ರೆ ಆ ತಪ್ಪು ನಮ್ದ? ಈಗ ತನಿಖೆ ನಡೀತಾ ಇದೆ, ತಪ್ಪಾದ್ರೆ ನನ್ನ ಶಿಕ್ಷಣ ಅನುಭವಿಸ್ಲೇಬೇಕು ತಾನೆ. ಫಾಜಿಲ್ ಮೇಲೆ ಆಕ್ಷನ್ ಆಗ್ಬೇಕು, ಅವನ ಮೇಲೆ ಕಠಿಣವಾದ ಕ್ರಮ ತಗೊಳ್ಬೇಕು. ಇನ್ನು ಮುಂದೆ ಯಾರು ಮಾಡಕೂಡ್ದು. ಈಗ ಫಾಜಿಲ್ ಜನ ಇನ್ವಾಲ್ವ್ಮೆಂಟ್ ಇದ್ರೆ ಡ್ರಗ್ಸಲ್ಲಿ ಅವನ್ನ ಗಲ್ ಶಿಕ್ಷೆ ಕೊಡಬೇಕು, ನಂದು ಇನ್ವಾಲ್ವ್ಮೆಂಟ್ ಇದ್ರೆ ನನಗೂ ಗಲ್ ಶಿಕ್ಷೆ ಕೊಡಬೇಕು. ಮೊನ್ನೆ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಏನಂತ, ಈಗ ಪಬ್ಲಿಕಿಂದ ಆಯ್ಕೆ ಆದಮೇಲೆ ಆ ದಂಧೆ ಮಾಡಿದ್ರೆ ಅವ್ರಿಗೆ ಆ ಸುಲಭವಾಗಿ ಬಿಡಬಾರ್ದು, ಯಾರನ್ನ ಇಲ್ಲಿ ಅವ್ರು ಗಲ್ ಶಿಕ್ಷೆನೇ ಆಗ್ಬೇಕಂತ ಹೇಳಿದ್ದೀನಿಲ್ಲ. ಆ ಕಾನೂನು ತನಿಖೆ ಮಾಡ್ತಾ ಇದ್ದಾರೆ ಸರ್ ಅವರು. ಇತ್ತೀಚೆಗೆ ನಿಮಗೆ ಫಾಜಿಲ್ಗೂ ಮತ್ತೆ ನಿಮಗೆ ಏನಾದರೂ ಸಂಬಂಧ ಇಲ್ಲ ಸರ್? ನಾ ಈಗ ಈಗ ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತಿನ ಎಷ್ಟು ದಿನ ಅಂತ ಓಡಾಡ್ತಾನೆ ಅವನು? ಎಷ್ಟು ದಿನ ಅಂತ ಓಡಾಡಕ್ಕೆ ಸಾಧ್ಯ? ಇವತ್ತಿಲ್ಲ ನಾಳೆ, ಇವತ್ತಿನ ಒಂದು ನಿಮಿಷ, ಇವತ್ತಿಲ್ಲ ನಾಳೆ ಸಿಕ್ಕಲೇಬೇಕು ಅವನು. ಅವನು 3-4 ವರ್ಷದಿಂದ ನನಗೇನ ಟಚ್ ಇದ್ರೆ, ಒಂದು 2-3 ವರ್ಷ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಬರೋನು, ಅವನು ಏನು ಬಿಸ್ನೆಸ್ ಮಾಡ್ತಾನು, ಅದಕ್ಕೆ ನನಗೇನು ಸಂಬಂಧ ಸರ್? ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿದ್ರೆ 2018 ಜೂನ್ನಲ್ಲಿ ನೀವು ಫಾಜಿಲ್ ಉಮ್ರಾಗ್ ಹೋಗಿದ್ರಿ ಅನ್ನುವಂಥದ್ದು. ಸರ್, ಉಮ್ರಾಗ್ ಹೋಗೋದು ಎಲ್ಲರಿಗೂ ಗೊತ್ತಿದೆ. ವರ್ಷಕ್ಕೊಂದ್ಸತಿ ನಾನು ಉಮ್ರಾಗ್ ಹೋಗ್ತೀನಿ, ನಾನು ವರ್ಷಕ್ಕೊಂದ್ಸತಿ ಉಮ್ರಾಗ್ ಹೋಗ್ತೀನಿ. ಅವನಲ್ಲಿ ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ, ನಮ್ಮ ಕರ್ನಾಟಕದವರು 1000 ಜನ ಬರ್ತಾರೆ. ಅವ್ರು ಬಂದು ಯಾರು ಬರ್ತಾರೆ, ಎಲ್ಲರೂ ಫೋಟೋ ತಗೊಂತಾರಂತವ. ಸರ್, ಕೊನೆಯದಾಗಿ ಸಿ ಎಂ ಕುಮಾರಸ್ವಾಮಿ ಅವ್ರ ಮೇಲೆ ನೀವು ಒಂದು ಮಾತು ಹೇಳಿದ್ರೆ, ಈಗ ಅವ್ರು ಮೊನ್ನೆ ಹೇಳಿದ್ದಾರೆ ನಾನು ಕದ್ದು ಮುಚ್ಚಿ ಹೋಗಿಲ್ಲ ಕೊಲಂಬೋಗೆ, ಅವಾಗ ನಮ್ಮ ಸ್ನೇಹಿತರು ಕೂಡ ನನ್ನ ಜೊತೆನೇ ಇದ್ರು, ನಾನು ಎಲ್ಲರಿಗೂ ಹೇಳಿಬಿಟ್ಟೆ ಕೊಲಂಬೋಗೆ ಹೋಗಿದ್ದು ಅಂತ ಹೇಳಿದ್ದಾರೆ. ಇಲ್ಲ ಸರ್, ಯಾರನ್ನ ನಾನು ಕಚ್ಚಿ ಮುಂದೆ ಹೋಗಿದ್ದೀನ, ನಾನು ಪಾಸ್ಪೋರ್ಟ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀನಾ? ನಂದು ಅದೇ ಪಾಸ್ಪೋರ್ಟಲ್ಲಿ ಹೋಗಿರೋದು. ನಾನು ಅವ್ರ ಮೇಲೆ ಆರೋಪ ಮಾಡಬೇಕಂತ ಇಲ್ಲ. ನಾನು ಹೇಳಿದ ಕ್ಯಾಸಿನ ಕೊಲಂಬೋ ಹೋಗೋದು ತಪ್ಪ, ಕೊಲಂಬೋಗೆ ನಾನು ಹೋಗಿದ್ದೆ, ಕುಮಾರಸ್ವಾಮಿನ ಎಮ್ ಎಲ್ ಎಗಳು ಕರ್ಕೊಂಡು ಜೊತೆಲಿ ಹೋಗಿದ್ದೆ, ನನ್ನ ಫ್ಯಾಮಿಲಿ ಜೊತೆನೂ ಹೋಗಿದ್ದೀನಿ ಸರ್. ನಾನು ಕೊಲಂಬೋ ಹೋಗೋದು ತಪ್ಪ ಹೇಳಿ ನೀವು? ಹೌದಪ್ಪ, ಕೊಲಂಬೋ ಹೋಗೋದು ತಪ್ಪು, ನಮ್ಮ ಇಂಡಿಯಾ ಬ್ಯಾನ್ ಮಾಡಿತ್ತು, ಜಮೀರ್ ಅವ್ರು ಹೋಗಿದ್ದ ಅಂದ್ರೆ ತಪ್ಪು. ನಾನು ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಮಾಡಬೇಕು, ಜನತಾದಳ ಮೇಲೆ ಆರೋಪ ಮಾಡಬೇಕಂತ ಇಲ್ಲ. ನಾನೇನು ಹೇಳಿದೆ, ಕೊಲಂಬೋ ಹೋಗಿದ್ದೀನಿ, ನಾನು 12 ಸತಿ ಹೋಗಿದ್ದೀನಿ, ಕುಮಾರಸ್ವಾಮಿ ಅವರು 1 ಸತಿ ಎಮ್ ಎಲ್ ಎ ಕರ್ಕೊಂಡು ಹೋಗಿದ್ದೀನಿ, 28 ಜನ ಆವಾಗಲೂ ಹೋಗಿದ್ದೀನಿ, ನನ್ನ ಫ್ಯಾಮಿಲಿ ಜೊತೆ 2 ಸತಿ ಹೋಗಿದ್ದೀನಿ. ನಾನು ಪಾಸ್ಪೋರ್ಟ್ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗ್ಬಿಡ್ತದೆ, ಪಾಸ್ಪೋರ್ಟ್ ನೋಡ್ರೆ ವರ್ಷಕ್ಕೆ 1 ಸತಿ ಎಲ್ಲೋ ಪೀಸ್ ಆಫ್ ಮೈಂಡ್ ಕೋಸ್ಕರ ಹೋಗಿದ್ದೀನಿ ನಾವು, ಇಲ್ಲ ಅಂತ ಇಲ್ಲ. ಈಗ ನನ್ನ ಸಿದ್ದರಾಮಯ್ಯ ಅಂದರು, ನಾನು ಎಲ್ಲೋ ಅಮೆರಿಕಾ ಹೋಗಿದ್ದೆ, ಕ್ಯಾಸಿನ ಹೋಗಿ ನೋಡ್ಕೊಂಡು ಬಂದೆ, ನಾನು ಆಡಿಲ್ಲ, ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಕಡೆ ನಾನು ಆಡೋಕೆ ಹೋಗಿಲ್ಲಪ್ಪ, ನನಗೆ ಗೊತ್ತಿಲ್ಲ ಆಡೋದು, ನಾನು ಹೋಗಿ ನೋಡ್ಕೊಂಡು ಬಂದೆ. ನೋಡಿದ್ದೀನಿ ಅದೆಲ್ಲೋ, ನೋಡಿ ಬಾಗಲು ನೋಡಿದ್ದೀನಿ ಅಂದರು, ನೋಡಿದ್ದೀನಿ ಅಂದರು. ಇಲ್ಲ, ಒಂದು ನಿಮಿಷ ನೋಡಿದ್ದೀನಿ ಅಂದರು. ಅದಲ್ಲಿ ತಪ್ಪೇನಿದೆ, ಅದು ಲೀಗಲ್ ಆಗಲಿ. ಈಗ ಶ್ರೀಲಂಕಾದಲ್ಲಿ ಕ್ಯಾಸಿನೋ ಇದ್ರೂ ಹೋದ್ರೂ ಕೊಲಂಬೋ ಹೋದ ತಕ್ಷಣ ಏನು ಬರೀ ಕ್ಯಾಸಿನೋಗೆ ಹೋಗ್ಬೇಕಾ? ನಾವು ಎಲ್ಲೋ ಪೀಸ್ ಆಫ್ ಮೈಂಡ್ ಅಲ್ಲಿ ಹೋಗಿ ನೋಡಿ ಎಂಥ ಜಾಗ ಅದು. ಸಮುದ್ರ ತ ಹೋಗಿದ್ರೆ, ಸಮುದ್ರ ತಾಸ್ ಸಮುದ್ರ ಅಂತ ಹೋಟ್ಲ್ ಇದೆ, ಅಲ್ಲಿ ಹೋಗಿ ಉಳ್ಕೊಂಡ್ರೆ ಒಂಥರ ಪೀಸ್ ಆಫ್ ಮೈಂಡ್ ಆಗ್ತದೆ. ಬರೀ ಕೊಲಂಬೋಗೆ ಹೋಗಿದ ತಕ್ಷಣ ಏನು ಕ್ಯಾಸಿನೋಗೆ ಹೋಗೋಕೆ ಹೋಗ್ತಾರಾ? ಈಗ ನನಗೆ ಗೊತ್ತಿಲ್ಲ ಸರ್, ನಾನು ಎಲ್ಲೋ ಒಂದು ಕಡೆ, ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಕೈವಾಡ ಇದೆ. ನಾನು ಬೇಕಂತ ನಾನು ಬೆಳೀತಾ ಇರೋದು ಯಾರು ಸಹಿಸೋಕ್ಕಾಗ್ತಾ ಇಲ್ಲ. ನನ್ನ ಮುಗಿಸ್ಬೇಕಂತ ತೀರ್ಮಾನ ಮಾಡ್ತಾರೆ. ಜಮೀರ್ಗೆ ಅಷ್ಟು ಮುಗಿಸೋದು ಅದು ಸುಲಭ ಇಲ್ಲ. ನಾನು ಒಂದು ಮಾಧ್ಯಮದಲ್ಲಿ ಹೇಳ್ತೀನಿ, ನಾನು ಆಣೆ ಮಾಡಿ ಹೇಳ್ತೀನಿ, ನಾನು ಯಾವ ತಪ್ಪಿಗೆ ನಾನು ಹೋಗಲ್ಲ. ನಾನು ಮುಂಚೆನೇ ಜನಗಳಿಗೆ ಭಾಳ ಸತಿ ಹೇಳ್ತೀನಿ, ನಾನು
ನೀವೇನು ನನ್ನ ನಂಬ್ಕೊಂಡಿದ್ರ ಯಾವತ್ತಿದ್ರು ನನ್ನಿಂದ ತಲೆ ತಿರುಗಬೇಕು ತಲೆ ಬಗ್ಸೋದು ಕೆಲಸ ಮಾಡಲ್ಲ ಅಂತ ಹೇಳಿದ್ದೆ ನಾನು.